ಮುದ್ದೆಗೆ ಚಿಕನ್ ಮಟನ್ ಬೊಟ್ಟೆ ಕೈಮ ಸೇರು ಬೊಟ್ಟೆ ಆಮ್ಲೆಟ್ ಮೀನು ಸೇರು ಅಲ್ಲಿದೆ ಹಾಕೊಳಿ ಸರ್ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಜಾಲಹಳ್ಳಿ ವಿಲೇಜಿಗೆ ಬಂದಿದ್ದೀನಿ. ಜಾಲಹಳ್ಳಿ ವಿಲೇಜ್ ಹತ್ರ HMT ಸ್ಕೂಲ್ ಅಂತ ಇದೆ. ಅಲ್ಲಿ ಸ್ಟ್ರೀಟ್ ಫುಡ್ಡು ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಸಿಗುವಂಥ ಜಾಗ ಅಂದರೆ ಪಾಕೆಟ್ ಫ್ರೆಂಡ್ಲಿ ಅಂತೀವಲ್ಲ. ಸೊ ಒಂದು ಅತ್ಯುತ್ತಮವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಟ್ರೈ ಮಾಡಬೇಕು ಅಂದರೆ ಇಂಥ ಸ್ಟ್ರೀಟ್ ಫುಡ್ಗಳಲ್ಲೇ ಟ್ರೈ ಮಾಡಬೇಕು. ಕಮ್ಮಿ ಬಜೆಟಲ್ಲಿ ಒಂದೊಳ್ಳೆ ನಾನ್ ವೆಜ್ ಅಂತೂ ಸಿಕ್ಕೇ ಸಿಗುತ್ತೆ. ತುಂಬ ಐಟಮ್ ಇದೆ ನಿಮಗೆ. ತಲೆಮಾಂಸ ಆಗಿರ್ಬೋದು, ಬೋಟಿ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಕೈಮಾ ಆಗಿರ್ಬೋದು, ಮತ್ತಿನ್ನ ಮುದ್ದೆ, ಚಪಾತಿ, ಪರೋಟ, ರೈಸು, ಬಿರಿಯಾನಿ ತುಂಬ ಐಟಮ್ ಇದೆ. ನೀವು ಯಾವ್ದನ್ನ ಬೇಕಾದ್ರೂ ಟ್ರೈ ಮಾಡ್ಬೋದು. ಆಪ್ಷನ್ಸ್ ತುಂಬಾ ಇದೆ. ಅಪ್ಪ ನಾಟಿ ಶೈಲಿ ಅಂತ ಸೊ ಅದ್ಭುತವಾಗಿರುವಂಥ ನಾನ್ ವೆಜ್ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಊಟ ಸ್ಟ್ರೀಟ್ ಫುಡ್ ಕೊಡಿಸ್ತೇನೆ, ಬನ್ನಿ. ಪ್ರೈಸ್ ಒಂದು ಮತ್ತೆ ಆ ಪ್ರೈಸ್ ಒಂದು ಮತ್ತೆ 30 ನಂಗೆ ನಮ್ದಿಲ್ಲ ಏ ನಿಮ್ಗೆ ಹಂಗೆ ಬರ್ತೀರಿ ಕ್ಲಿಯರ್ ಖಾಲಿ ಮತ್ತೆ ಆ ಪ್ರೈಸು ಮತ್ತೆ ಆ ಪ್ರೈಸು ತಂದೆ ಕೊಟ್ಟಿದ್ದೆ ಚೆಂದಿದೆ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಉಮೇಶ್ ಅನ್ಬೋದು. ಉಮೇಶ್ ಅವರು ಸರ್, ಎಲ್ಲೂ ಬೋರ್ಡ್ ಕಾಣಿಸ್ತಾ ಇಲ್ಲ, ಏನಂತ ಹೆಸರು ಇಟ್ಟಿದ್ದೀರಾ? ಇದು ಅಪ್ಪು ನಾಟಿ ಸ್ಟೈಲ್ ಹೋಟ್ಲ್ ಅಂತ. ಅಪ್ಪು ನಾಟಿ ಸ್ಟೈಲ್ ಹೋಟ್ಲ್ ಅಂತ. ಏನು ಸರ್ ಅಪ್ಪು ಅಂತ ಇಟ್ಟರು? ಅವ್ರ ಅಭಿಮಾನಿ ನಾವು. ಸರ್ ಏನೇನೆಲ್ಲ ಸಿಗುತ್ತೆ ಸರ್? ಇಲ್ಲಿ ಪ್ರತಿಯೊಂದು ನಾನ್ ವೆಜ್ ಐಟಮ್ ಎಲ್ಲ ಸಿಗುತ್ತೆ. ಚಿಕನ್ನು, ಮಟನ್ನು, ಬೋಟಿ, ಕೈಮ, ತಲೆಮಾಂಸ, ಲಿವರು, ಬಿರಿಯಾನಿ, ಆಮ್ಲೆಟ್ಟು, ಫಿಶ್ಶು. ಓಕೆ, ತುಂಬ ಐಟಮ್ ಇದೆ. ಹೌದು, ವೆಜ್ಜಲ್ಲೂ ಇದೆ. ಅನ್ನ, ಸಾಂಬಾರು, ರಸಮ್, ಮಜ್ಜಿಗೆ, ಪಲ್ಯ, ಕರ್ಡ್ ರೈಸು. ವೆಜ್ ಸಿಗುತ್ತೆ? ವೆಜ್ ಸಿಗುತ್ತೆ. ಓಕೆ, ಎಲ್ಲರೂ ನಾನ್ ವೆಜ್ ತಿನ್ನೋ ತಿನ್ನೋಲ್ವ ಜೊತೆ ಯಾರು ನಿಮ್ಮ ವೆಜ್ ತಿನ್ನೋರು ಇರ್ತಾರಲ್ವಾ? ಮತ್ತಿನ್ನ ಹೇಗೆ ಸರ್ ಶುರುವಾಗಿದ್ದು ಅಂದರೆ ಒಂದು ಸ್ಟ್ರೀಟ್ ಫುಡ್ನ ಶುರು ಮಾಡಬೇಕು ಅನ್ನೋ ಪ್ಲ್ಯಾನ್ ಹೇಗೆ? ನನಗೆ ತುಂಬ ಆಸೆ ಇತ್ತು ಸರ್ ಮಾಡಬೇಕು ಅಂತ. ಆದರೆ ನಾನು ಕಲ್ತಿರ್ಲಿಲ್ಲ ಅವಾಗ. ಹಿಂಗೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ ಅಲ್ಲಿ ಎಷ್ಟು ಕ್ರೌಡ್ ಇರೋದು, ಇಲ್ಲಿ ಕ್ರೌಡ್ ಇರೋದು. ನಾನು ಈ ಥರ ಮಾಡಬೇಕು ಅನಿಸ್ತಾಯಿತ್ತು. ಆ ಥರನೂ ಮಾಡಿದೆ. ನನಗೆ ಕೆಲಸ ಗೊತ್ತಿರಲಿಲ್ಲ, ಮಾಡಿ ತೀರ ಕೈ ಸುಟ್ಕೊಂಡೆ. ನನಗೆ ಕೊತ್ತಂಬರಿ ಪುದೀನ ಅಂದರೆ ಡಿಫ್ರೆನ್ಸ್ ಗೊತ್ತಿಲ್ಲ, ಏನು ಯಾವ್ದು ಕೊತ್ತಂಬರಿ ಯಾವ್ದು ಪುದೀನ ಅಂತ. ಪಿನ್ ಟು ಪಿನ್ನು ಎಲ್ಲ ಹೇಳ್ಕೊಟ್ಟು ನನ್ನ ಈ ಲೆವೆಲ್ಗೆ ತರ್ಕೊಂಬಂದಿರೋದೆ ನನ್ನ ಮನೆಯವರೇ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ಮತ್ತೆ ಸರ್ ಅವಾಗಲೇ ಮಾತಾಡ್ತಿದ್ದಂಗೆ ಇಲ್ಲಿ ತುಂಬ ಶೂಟಿಂಗ್ ನಡೀತಾ ಇರುತ್ತೆ, ಅವರೆಲ್ಲ ಬರ್ತಾರೆ ಅಂತ ಹೇಳಿ ಸರ್. ಪ್ರತಿ 10 ಫಿಲಮ್ಗೆ 7-8 ಸಿನಿಮಾಲಿ ಶೂಟಿಂಗ್ ನಡೀತು ಸರ್. ಯಾರೆಲ್ಲ ಬಂದಿದ್ದಾರೆ ಸರ್ ನಿಮ್ಮ ಸರ್? ಪ್ರತಿಯೊಬ್ಬರು ಬಂದಿದ್ದಾರೆ. ದುನಿಯಾ ವಿಜಯ್, ಪುನೀತ್ ರಾಜ್ಕುಮಾರ್, ದರ್ಶನ್, ಮೇನ್ ಇದಕ್ಕೆ ಮೂಲ ಕಾರಣ ಬಂದು ರವಿಚಂದ್ರ ಸರ್. ಅದೇ ಅವರೇ ಈ ಸ್ಪಾಟ್ ತೋರಿಸ್ಕೊಟ್ಟಿದೆ ಎಲ್ಲರಿಗೆ. ಹೌದಾ? ಯಾವ ಮೂವಿ ಸರ್ ಅದು? ಏನೋ ಗೊತ್ತಿದೆ, ಪ್ರೀಸು ತಪ್ಪೇನಿಲ್ಲ ಅದರಲ್ಲಿ. ಆ ಚಿತ್ರದಿಂದ ಸ್ಟಾರ್ಟ್ ಆಯಿತು ಈ ಸ್ಪಾಟ್ ಶೂಟಿಂಗ್. ಫುಲ್ ಈ ಸರೌಂಡಿಂಗ್ ಎಲ್ಲ ರವಿಚಂದ್ರನಿಗೆ ಕ್ರೆಡಿಟ್ ಹೋಗ್ಬೇಕು, ಅವರೇ
ತೆರೆ ಮೇಲೆ ತಂದಿರೋದು. ಆಮೇಲೆ ಎಲ್ಲರೂ ಸಿನಿಮಾಗಳು ಇಲ್ಲೇ ಬಂದು ಶೂಟಿಂಗ್ ಮಾಡ್ತಾರೆ. ಶೂಟಿಂಗ್ ನಡೀತಾರೆ. ಹೌದು, ಶೂಟಿಂಗ್ ನಡೆದಾಗೆಲ್ಲ ಇಲ್ಲಿ ಬಂದೇ ಬರ್ತಾರೆ. ಓ, ಖಂಡಿತ ಬಂದೇ ಬರ್ತಾರೆ. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್? ಸರ್, ಇದು ಮಧ್ಯಾಹ್ನ 12:30 ನಾಲ್ಕು ಗಂಟೆ ಅವರು 12:30 to 4. ಓಕೆ, ಮತ್ತೇನು ರಜೆ ಏನಾದರೂ? ಎವ್ರಿ ಮಂಡೇ ರಜಾ ಸರ್. ಹೋಟೆಲ್ಗೆ ಬರಬೇಕು ಅಂದರೆ, ಸ್ಟ್ರೀಟ್ ಫುಡ್ಗೆ ಬರಬೇಕಂದ್ರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್? ಜಾಲಳ್ಳಿ ವಿಲೇಜು, HMT ಸ್ಕೂಲ್, HMT ಸ್ಕೂಲ್ ಪಕ್ಕದಲ್ಲೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಟನ್ ಚಾಪ್ಸು, ಮಟನ್ ಚಾಪ್ಸು. ಓಕೆ, ಸೂಪರ್. ಓಕೆ, ಚಿಕನ್ ಫ್ರೈ, ಚಿಕನ್ ಸೆಮಿ ಗ್ರೇವಿ, ಚಿಕನ್ ಮಸಾಲ, ಚಿಕನ್ ಮಸಾಲ, ಚಿಕನ್ ಮಸಾಲ. ಓಕೆ, ಇದು ಬೋಟಿ ಗೊಜ್ಜು. ಬೋಟಿ ಗೊಜ್ಜು, ಬೋಟಿ ಗೊಜ್ಜು ಗಟ್ಟಿ ಐತೆ ನಮ್ಮ ಹತ್ರ. ಜಾಸ್ತಿ ಫಾಸ್ಟ್ ಮೂವಿಂಗ್ ಅಂದರೆ ಇದೆ. ಓಹ್, ಸೂಪರ್. ಇದು ಬ್ರೆಡ್ ಫ್ರೈ, ಬ್ರೆಡ್ ಫ್ರೈ. ಇದು ಮಟನ್ ಕೀಮಾ, ಮಟನ್ ಕೀಮಾ. ಸಾಕ. ಚಿಕನ್ ಲಿವರು, ಚಿಕನ್ ಲಿವರ, ಚಿಕನ್ ಲಿವರ್. ಸೂಪರ್. ಇದು ತಲೆ ಮಾಂಸ. ಓಕೆ, ಹೆಡ್ ಮಟನ್ ತಲೆ ಮಾಂಸ. ಓಕೆ, ಮತ್ತೇನು? ಪರೋಟ, ಪರೋಟ ಇದೆ. ಒಮ್ಮೆಡೆ, ಒಮ್ಮೆಡೆ ರೆಡಿಮೇಡ್ ಯಾವುದು ಇಲ್ಲ. ಹೌದಾ? ಇದು ಚಪಾತಿ ಕೂಡ ಹೋಮ್ಮೇಡ್. ಹೌದು. ಓಕೆ, ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಓಕೆ, ಮುದ್ದೆ, ಮುದ್ದೆ. ಸೂಪರ್. ಓಕೆ, ಆಮ್ಲೆಟ್, ಆಮ್ಲೆಟ್. ಓ, ಆಮ್ಲೆಟು ಕೂಡ ಸಿಗುತ್ತೆ. ಬಿರಿಯಾನಿ, ಬಿರಿಯಾನಿ. ಓಕೆ, ನಾಟಿ ಸ್ಟೈಲ್, ಪಕ್ಕ ನಾಟಿ ಸ್ಟೈಲು. ಹಾಂ, ಹೌದು. ಓಕೆ, ಹೆಂಗೆ ಬಂದು ಫಿಶ್ ಇದೆ ಮುಂದ್ಗಡೆ, ಫಿಶ್ ಇದೆ. ಫಿಶ್ ತವಾ ಫ್ರೈ, ತವಾ ಫ್ರೈ ಸರ್, ಆಯಿಲ್ ಫ್ರೈ ಇಲ್ಲ. ಅಪ್ಪು ನಾಟಿ ಸ್ಟೈಲಲ್ಲಿ ಅದ್ಭುತವಾಗಿರುವಂಥ ಮಧ್ಯಾಹ್ನದ ಊಟ, ಬಿಸಿ ಬಿಸಿ ಊಟ, ಅದರಲ್ಲಿ ನಾನ್ ವೆಜ್ ಊಟ ಐಟಮ್ ತೊಗೊಂಡಿದ್ದೀನಿ. ಬಿರಿಯಾನಿ ತೊಗೊಳ್ಳಿಲ್ಲ ಈ ಸರ್ತಿ, ಬಿರಿಯಾನಿ ರೈಸ್ ತೊಗೊಂಡ್ಬಿಟ್ಟಿದ್ದೀನಿ. ಬಿರಿಯಾನಿ ರೈಸು, ಚಪಾತಿನೂ ಸಿಗುತ್ತೆ, ಪರೋಟನೂ ಸಿಗುತ್ತೆ. ಬಟ್ ನಾನು ಬಿರಿಯಾನಿ ರೈಸ್ ತೊಗೊಂಡೆ. ಇನ್ನು ಸೈಡ್ಸ್ ಅಂತ ಬಂದರೆ ತುಂಬ ಸೈಡ್ಸ್ ಇದೆ, ಅದರಲ್ಲಿ ಒಂದು ಮೂರು ಥರ ಸೈಡ್ಸ್ನ ಮಾತ್ರ ತೊಗೊಂಡಿದ್ದೀನಿ. ಅದರಲ್ಲಿ ಮಟನ್ ಚಾಪ್ಸ್ ಇದೆ, ಬೋಟಿ ಇದೆ, ಹಾಗೂ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಡ್ರೈ ಮತ್ತು ಮಸಾಲ ಅಂತ ಸಿಗುತ್ತೆ, ನಾನು ಸ್ವಲ್ಪ ಡ್ರೈಯೇ ತೊಗೊಂಡೆ. ಸೊ ಬೋಟಿಲಿ ಗುಜ್ಜು ಬರುತ್ತಲ್ಲ, ಸೊ ಹಾಗಾಗಿ ರೈಸ್ಗಾಗತ್ತೆ ಅಂದ್ಬಿಟ್ಟು ಚಿಕನ್ನು ಡ್ರೈ ತೊಗೊಂಡೆ. ಸೊ ಫಸ್ಟು ಮಟನ್ ಡ್ರೈ ಮಾಡಿ ಸರ್, ಕಳೆದೋಗ್ತೀರಾ ಅಂದರು. ಸೊ ಮಟನ್ನು, ಆಹಾ, ಬಿಸಿ ಬಿಸಿ ಸಿಗುತ್ತೆ. ಮಟನ್ ಅಂತೂ ಅದ್ಭುತವಾಗಿದೆ, ಚೆನ್ನಾಗಿ ಬೆಂದಿದೆ, ಅದು ಬಹಳ ಇಂಪಾರ್ಟೆಂಟು ಮಟನ್ ಅಂದಾಗ. ಸಕ್ಕತ್ತಾಗಿದೆ. ಇನ್ನು ಮಸಾಲೆ, ಮಸಾಲೆನೂ ಸೂಪರ್ ಇದೆ. ತದನಂತರದಲ್ಲಿ ಬೋಟಿ ಇದೆ, ಬೋಟಿ ಗೊಜ್ಜು ಅಂದರೆ ಸ್ವಲ್ಪ ಅದು ಗೊಜ್ಜು ಥರನೇ ಇರುತ್ತೆ, ಚಪಾತಿಗೆ ಹಾಗೂ ಪರೋಟಾಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬೋಟಿನೂ ಅಷ್ಟೇ, ಮಸಾಲೆ ಚೆನ್ನಾಗಿದೆ, ಲೈಟ್ ಖಾರ ಕೊಡುತ್ತೆ. ಬೋಟಿ ಚೆನ್ನಾಗಿ ಬೆಂದಿದೆ, ಅದು ಬಹಳ ಇಂಪಾರ್ಟೆಂಟು. ಸೂಪರ್, ಬೋಟಿನೂ ಅಷ್ಟೇ, ಅಲ್ಟಿಮೇಟ್ ಆಗಿದೆ. ತದನಂತರದಲ್ಲಿ ಚಿಕನ್ ಡ್ರೈ, ಹಾಗೆ ತಿಂದರೆ ಮಜ ಬರಲ್ಲ, ಮಸಾಲೆ ಜೊತೆ ತಿನ್ನಿ, ಮಸ್ತ್ ಇರುತ್ತೆ. ಮಸಾಲೆನೂ ಅಷ್ಟೇ, ಎಲ್ಲನೂ ಒಂದೊಂಥರ ಡಿಫ್ರೆಂಟಾಗೆ ಬರುತ್ತೆ, ಲೈಟ್ ಖಾರ ಸಿಗುತ್ತೆ, ಅದೊಂಥರ ಕಿಕ್ ಕೊಡುತ್ತೆ. ಈ ನಾನ್ ವೆಜ್ಜಲ್ಲಿ ಖಾರ ಇದ್ರೇ ಮಜಾ, ಖಾರ ಇಲ್ಲಾಂದಾಗ ಮಜಾ ಇರೋಲ್ಲ. ನಾನ್ ವೆಜ್ ಅಂದಾಗ ಖಾರ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಸೊ ಅದ್ಭುತವಾಗಿರೋಂಥ ಖಾರ ಸಿಗುತ್ತೆ. ಮತ್ತೇನು? ಬಿರಿಯಾನಿ, ರೈಸ್ ತೊಗೊಂಡಿದ್ದೀನಿ. ಮಜಾ ಕೊಡೋದು ಅಂದರೆ ಆ ಮಸಾಲೆ. ಸೊ ಬಿರಿಯಾನಿ ಮಸಾಲೆನೇ ನಿಮಗೆ ಒಂಥರ ಮಜಾ ಕೊಡುತ್ತೆ. ಮತ್ತು ನಾನು ಚಕ್ಕೆ ಲವಂಗ ಪರ್ಫೆಕ್ಟಾಗಿ ಬಳಸಿದ್ದಾರೆ, ಅದರ ಒಂದು ಫ್ಲೇವರು ನೀಟಾಗಿ ಸಿಗುತ್ತೆ. ರೈಸು ಚೆನ್ನಾಗಿ ಬೆಂದಿದೆ. ಸೊ ಮತ್ತಿನ ಆ ರೈಸ್ ಕ್ವಾಲಿಟಿನೂ ಸೂಪರ್ ಇದೆ. ಮೊಸರು ಬಜ್ಜಿ ಸಕ್ಕತ್ತಾಗಿರುತ್ತೆ, ಇಲ್ಲಾಂದರೆ ಬೋಡಿ ಗೊಜ್ಜು. ಸೊ ಅಲ್ಟಿಮೇಟಾಗಿರುತ್ತೆ. ಸೊ ಚೆನ್ನಾಗಿದೆ.
ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.